ಆಶೀರ್ವಾದದೊಂದಿಗೆ ಇದು ಸದ್ದು ವಿಷಯ ಏನಂದರೆ, ಯೋಗವನ ಬೆಟ್ಟದಲ್ಲಿ ತಲೆ ಕೂದಲು ಉದುರಿಗೆ, ತಲೆ ಕೂದಲು ಬೆಳಗಾಗೋದಕ್ಕೆ, ಪೂರ ಬೋಳಾಗಿದ್ದರೆ ಅಂಥ ಚಿಕಿತ್ಸೆ ಬಗ್ಗೆ ತಮಗೆ, ಮತ್ತು ಮೂಲ ಕಾರಣ ಏನು ಅದಕ್ಕೋಸ್ಕರ ಅನ್ನೋದನ್ನು ನಾವು ಹೇಳ ಬಯಸ್ತೇವೆ. ಈ ಮಾರುಕಟ್ಟೆಯಲ್ಲಿ ಬರುವಂಥ ಜಾಹೀರಾತುಗಳಾಗಲಿ, ನಿಮ್ಮ ಡಾಕ್ಟ್ರುಗಳು ಹೇಳುವಂಥದ್ದಾಗಲಿ, ಅದು ಯಾವುದಕ್ಕೂ ಸಂಬಂಧ ಇಲ್ಲದಿರುವಂಥ ಮಾತನ್ನು ಹೇಳ್ತಾರೆ. ಉದಾಹರಣೆಗೆ, ಕೂದಲು ಇನ್ನು ಸ್ನಾನ ಮಾಡಿದ ಹಸಿ ಕೂದಲನ್ನು ಬಾಚಬೇಡಿ, ಅದರಿಂದ ಕೂದಲು ಉದುರುತ್ತೆ. ನಾನು ಬಾಚೋದೇ ಅವರು, ನನಗಿನ ಕೂದಲು ಆ ಥರ ಉದುರಿಲ್ಲ. ಎರಡನೇದೇನು, ಬೇರೆ ಏನೇನೋ ಹೇಳ್ತಾರೆ, ಅವು ಯಾವೂ ಅಲ್ಲ. ಕಾಫಿ ಟೀ ಕುಡಿಯೋದು ಕೂದಲು ಉದುರಕ್ಕೆ ಕಾರಣ, ಹೆಂಡ ಕುಡಿಯೋದು ಕೂದಲು ಉದುರಕ್ಕೆ ಕಾರಣ, ಮಲಬದ್ಧತೆ ಕೂದಲು ಉದುರಕ್ಕೆ ಕಾರಣ, ಗ್ಯಾಸ್ಟ್ರಿಕ್ ಅಸಿಡಿಟಿ ಪೆಪ್ಟಿಕ್ ಅಲ್ಸರ್ ಹೊಟ್ಟೆ ಹುಣ್ಣು ಕುಡಿತೇಗು ಕೂದಲು ಉದುರೋದಕ್ಕೆ ಕಾರಣ, ವಿಪರೀತ ತಡಾಹಾರ ಮಾಡೋದು ಉಪವಾಸ ಮಾಡೋದು ಕೂದಲು ಉದುರೋದಕ್ಕೆ ಕಾರಣ, ಶರೀರದಲ್ಲಿ ವಿಷವಸ್ತುಗಳು ಸೇರೋದು ಕೂದಲು ಉದುರೋದಕ್ಕೆ ಕಾರಣ. ಇದು ಈ ಥರದ್ದು ದೇಹದ ಅನಾವಶ್ಯಕವಾದಂಥ ಒತ್ತಡವನ್ನು ತಾವು ಪರಿಗಣಿಸಿ ಅದನ್ನು ತಪ್ಪಿಸ್ಕೊಂಡು 8 ಗಂಟೆ ನಿದ್ರೆ, 16 ಲೋಟ ನೀರು, 4 ಆಹಾರ ದಿನದಲ್ಲಿ, ಮಧ್ಯರಾತ್ರಿ ಎದ್ದರೆ ಅಮ್ಲಿ ಕುಡಿಯೋದು, ಆಮೇಲೆ ಸಮಾಧಾನವಾಗಿರೋದು, ಸಾಕಷ್ಟು ಕೆಲಸ ಮಾಡೋದು, ಮೈಗೆ ಗನಿವು ಮಾಡೋದು ಇತ್ಯಾದಿಗಳನ್ನು ಮಾಡಿದರೆ ಕೂದಲು ಉದುರಲ್ಲ. ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಹರಳೆಣ್ಣೆ ತಲೆಗೆ ಹಚ್ಚೋದು, ಅಯ್ಯೋ ನನಗೆ ಹರಳೆಣ್ಣೆ ಆಗಲ್ಲ, ಬಿಸಿ ಮಾಡಿ ಹಾಕಿ, ಅದೂ ಆಗೋದಿಲ್ಲ, ಕೇಶತೈಲ ಯೋಗವನ್ನು ಬಿಟ್ಟದ್ದು ಕೇಶತೈಲ ಇದೆ, ಸಿಕ್ಕಾಪಟ್ಟೆ ಎಣ್ಣೆ ಹಚ್ಕೊಳ್ಳೋದಲ್ಲ. ಈ ನಾವು ಚಿಕ್ಕ ಹುಡುಗರಿದ್ದಾಗ ಈ ನಾಯಿ ಹೊರವನಿಗೆ ಏನು ಮಾಡೋರು, ಎಣ್ಣೆ ಹುಯ್ಯೋರು, ಆ ಥರ ಹುಯ್ಕೊಳ್ಳೋದಲ್ಲ, ಹನಿ ಹನಿಯಾಗಿ ಎಲ್ಲ ಕಡೆ ನೀವು ಒಂದೊಂದು ಹನಿನೇ ಹಾಕಿ ಬೆರಳಿನಲ್ಲಿ ನೀವು ಏನು ಮಾಡಬೇಕು, ಉಜ್ಜಬೇಕು, ಮಸಾಜ್ ಮಾಡಬೇಕು, ಆವಾಗ ಕೂದಲು ಉದುರಲ್ಲ. ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗದನ್ನು ನೋಡ್ಕೊಳ್ಳಿ. ಆ ಥರ ಏನಾದರೂ ಆದರೆ ಪ್ರತಿ ಆಹಾರಕ್ಕೆ ಮತ್ತು ತುಪ್ಪವನ್ನು ಸೇವಿಸಿ ನೀವು ಹಾಲನ್ನು ಕುಡಿಯಿರಿ. ಬೆಳಿಗ್ಗೆ ಹೊತ್ತೆದ್ದು ಪಿತ್ತ ಕಡಿಮೆ ಆಗೋದಕ್ಕೆ ಹುಣಸೆಹಣ್ಣಿನ ಪಾನಕವನ್ನು ಕುಡಿಯಿರಿ. ಮಧ್ಯಾಹ್ನದ ಹೊತ್ತು ಬಿಸಿಲಿನಲ್ಲಿ ಕುಡಿದ ಜೀರಿಗೆ ಪುಡಿ ಹಾಕ್ಕೊಂಡು ಮಜ್ಜಿಗೆ ಕುಡಿಯಿರಿ. ಈಗ ನೋಡಿ, ನಮ್ಮಲ್ಲಿ ಯೋಗವನ ಬೆಟ್ಟದಲ್ಲಿ ಕೇಶ ತೈಲ ಇದೆ, ಕೇಶವರ್ಧಕ ಮಾತ್ರೆ ಇದೆ, ನಾಸಾಬಿಂದು ಅಂತಿದೆ, ಅದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಸಮಸ್ಯೆ ಪರಿಹಾರ ಆಗ್ತದೆ. ಈಗ ನಮ್ಮಲ್ಲಿ ಕೂದಲು ಉದುರನ್ನು ತಡೆಗಟ್ಟಿರುವಂಥ ಅಥವಾ ಯಶಸ್ವಿ ರೋಗಿಗಳನ್ನು ನಾವು ನಿಮಗೆ ಪರಿಚಯಿಸ್ತಾಯಿದ್ದೇವೆ. ಅವ್ರ ಮಾತನ್ನು, ಮತದಾನದ ಮಾತನ್ನು ಇದು ಜಾಹೀರಾತು ಅಥವಾ ಪ್ರಚಾರಕ್ಕೆ ಕೊಟ್ಟಿರೋದಲ್ಲ, ತಮ್ಮ ಜಾಗೃತಿಗೋಸ್ಕರ ಕೊಟ್ಟಿರೋದು. ಇದನ್ನು ಕೇಳಿ ಅನುಭವ ಪಟ್ಟಿಗೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೂದಲು ಉದುರೋದನ್ನು ನಿಲ್ಲಿಸ್ಕೊಳ್ಳಿ. ಈಗ ಇದಾದ ಮೇಲೆ ಮುಂದಿನ ಒಂದು ಇನ್ನೊಬ್ಬ ರೋಗಿಯ ಕಥಾನಕವನ್ನು ಕೇಳಿ. ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ವಿದ್ವಾನ್ KR ವೆಂಕಟೇಶ್ ಅಂತ ಹೇಳಿ. ನನಗೆ ಇದ್ದಂತಹ ಒಂದು ಡಿಸೀಸಸ್ ಅಂತ ಹೇಳಿದ್ರೆ, ಶುಗರ್ ಇತ್ತು, ಬಿ ಪಿ ಇತ್ತು, ಅಪಾರ್ಟ್ ಫ್ರಮ್ ದಟ್ ನಿದ್ರಾ ಸಮಸ್ಯೆ, ಮತ್ತು ಈ ಯಾವಾಗಲೂ ಕೂಡ ಲೂಸ್ ಮೋಷನ್ ಆಗ್ತಾಯಿತ್ತು. ಏನು ಆಹಾರ ತಿಂದರೂ ಕೂಡ ಅದು ರುಚಿಸ್ತಾ ಇರಲಿಲ್ಲ, ಮತ್ತು ಲೂಸ್ ಮೋಷನ್ ಆಗ್ತಾಯಿತ್ತು. ಅದಾದ ನಂತರದಲ್ಲಿ ತುರಿಕೆಯ ಸಮಸ್ಯೆ ಇತ್ತು, ಮತ್ತು ವಿಪರೀತ ಕಾಲು ಸೆಳೆತ ಬರ್ತಾಯಿತ್ತು, ಕಾಲು ಕೈ ಇದೆಲ್ಲ ಸೆಳೆತ ಬರ್ತಾಯಿತ್ತು. ನಾನು ರೆಗ್ಯುಲರಾಗಿ ಆಲ್ಮೋಸ್ಟ್, ಈಗ ಕೋವಿಡ್ ಇರೋದ್ರಿಂದ ಡ್ಯೂಟಿಗೆ ಹೋಗ್ತಾ ಇರಲಿಲ್ವಲ್ಲ, ನಾನು ನೋಡ್ತಾ ಇದ್ದೆ, ಯಾವುದನ್ನ ಟಿ ವಿ ನೋಡ್ತಾ ಇದ್ದೆ, ಗುರುಗಳು ಮಾತಾಡೋದನ್ನ ನೋಡ್ತಾ ಇದ್ದೆ. ಭಾಳ ಖುಷಿಯಾಗ್ತಾಯಿತ್ತು ನನಗೆ, ಮತ್ತು ಎಷ್ಟೊಂದು ಜನ ಕ್ಯೂರ್ ಆಗಿದೆ ಅಂತ ಹೇಳಿದ್ರು ಕೂಡ ನೋಡ್ತಾ ಇದ್ದೆ. ಐ ವಾಸ್ ಇಂಪ್ರೆಸ್ಡ್, ನಿಜವಾಗ್ಲೂ ಇಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ. ಸೊ ಒನ್ ಫೈನ್ ಡೇ, ಒನ್ ಮಂತ್ ಆಯಿತು ನಾನು ಇಲ್ಲಿಗೆ ಬಂದು, ಆ್ಯಕ್ಚುಲಿ ಕ್ಲಿಯರಾಗಿ ಕರೆಕ್ಟಾಗಿ ಒಂದು ಮಂತ್ ಆಯಿತು. ಒನ್ ಮಂತ್ ಬ್ಯಾಕ್ ಬಂದ್ವಿ, ಇಲ್ಲಿ ಎಲ್ಲನೂ ಕೂಡ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು. ಲೈಕ್ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ, ಬೆಳಗ್ಗೆ ಟಿಫನ್ಗೆ ಪ್ರಸಾದ ಕೊಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಪ್ರಸಾದ ಕೊಡ್ತಾರೆ, ಏನೂ ತೊಂದರೆ ಆಗಬಾರ್ದು ಅಂತೇಳಿ. ಅಪಾರ್ಟ್ ಫ್ರಮ್ ದಟ್ ಟೆಸ್ಟ್ ಡೋಸ್ ಕೊಡ್ತಾರೆ, ಮೇಯ್ನಾಗಿ ಟೆಸ್ಟ್ ಡೋಸ್ ಕೊಟ್ಟು ನಿಮಗೇನು ತೊಂದರೆ ಆಗಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವರು ಡಾಕ್ಟರ್ಸ್ ಹತ್ರ ಕಳಿಸೋದು. ಈ ಟೆಸ್ಟ್ ಡೋಸ್ಗಾಗಲಿ ಮತ್ತು ಇನ್ನೂ ಒಂದು ಮೇಕೆ ಹಾಲು ಕೊಡ್ತಾರೆ, ಅದು ತುಂಬ ಕಾಸ್ಟ್ಲಿ, ಅದೆಲ್ಲ ಇವರು ಫ್ರೀಯಾಗಿ ಒದಗಿಸ್ತಾರೆ ಬಂದ ಪೇಷಂಟ್ಸ್ಗಳಿಗೆಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ಅದೆಲ್ಲ ತೊಗೊಂಡ್ವಿ, ಟೆಸ್ಟ್ ಡೋಸ್ ಎಲ್ಲ ಆಯಿತು, ಏನೂ
ವಿರುದ್ಧ ಪರಿಣಾಮಗಳು ಆಗಲಿಲ್ಲ. ಆಗ ನನ್ನನ್ನು ಸರಿ ಅಂತೇಳಿ ಡಾಕ್ಟರ್ಸ್ ಹತ್ರ ಕಳಿಸಿದ್ರು. ಅಲ್ಲಿ ಹೋಗಿ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡಾಗ ಮೆಡಿಸನ್ಸ್ ಕೊಟ್ಟರು ಅವರು. ನೋಡಿ, 1 ಮಂತು ಅಂಥೇಳಿ ಎಲ್ಲದಕ್ಕೂ ಕೊಟ್ಬಿಟ್ರು. ನಿದ್ರಾ ಸಮಸ್ಯೆ ಮತ್ತು ಲೂಸ್ ಮೋಷನ್ ಆಗುವಂಥದ್ದು, ಬಿ ಪಿ, ಶುಗರು, ಕಾಲು ಸೆಳೆತ ಮತ್ತು ಕಡಿತದ ಸಮಸ್ಯೆ. ಅವರು ಅಂದರು, ಇಷ್ಟಕ್ಕೂ ತುಂಬ ಮೆಡಿಸನ್ಸ್ ನಿಮಗೆ ಜಾಸ್ತಿ ಆಗುತ್ತೆ ಸರ್, ಫಸ್ಟ್ 1-2 ಕೊಡೋಣ, ಆಮೇಲೆ ಮಿಕ್ಕಿದ್ದಕ್ಕೆಲ್ಲ ಟ್ರೀಟ್ ಮಾಡೋಣ ಅಂತ. ಇಲ್ಲ ಇಲ್ಲ, ನಾನೇ ಅವ್ರಿಗೆ ಡಾಕ್ಟರ್ ಹೇಳಿದೆ. ಇಲ್ಲ ಇಲ್ಲ, ನಂಗೆ ಒಟ್ಟಿಗೆ ಎಲ್ಲದಕ್ಕೂ ಕೊಟ್ಬಿಡಿ ಅಂತ. ಸರಿ ಅಂಥೇಳಿ ಅವರು ಒಟ್ಟಿಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಟ್ಯಾಬ್ಲೆಟ್ಸನ್ನು ಕೊಟ್ಟರು, ಔಷಧಿಗಳನ್ನು ಕೊಟ್ಟರು. ಮತ್ತು ಹೇಳಿದರು, ತುಂಬ ಜಾಸ್ತಿ ಆಗುತ್ತೆ ಸರ್ ನಿಮಗಿದು ಮೆಡಿಸನ್ನು ಅಂತ. ಬಟ್ ಸ್ಟಿಲ್ ಐ ಪರ್ಸಿಸ್ಟೆಡ್, ಇಲ್ಲ ಸರ್ ನಾನು ತೊಗೋತೀನಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಕೊಡಿ ಅಂತ. ಅಪಾರ್ಟ್ ಫ್ರಮ್ ದಟ್, ಆ ಮೆಡಿಸನ್ಸ್ ಎಲ್ಲ ನಾನು ತೊಗೊಂಡು ಹೋಗಿ ಫಾಲೋ ಮಾಡಿದೆ. ರಿಯಲಿ ವಂಡರ್ಫುಲ್ ರಿಸಲ್ಟ್ಸ್. ಏನಂತಂದರೆ, ನಂಗೆ ಲೂಸ್ ಮೋಷನ್ ಸಮಸ್ಯೆ ಇದ್ದದ್ದು 75% ವಾಸಿ ಆಗಿಬಿಡ್ತು. ಆಮೇಲೆ ಲವಲವಿಕೆ ಬಂತು, ಒಂಥರ ಏನು ಪಥ್ಯ ಹೇಳಿದ್ರು ಅದನ್ನೆಲ್ಲ ಪಥ್ಯಗಳನ್ನು ಮಾಡ್ತಾ ಇದ್ದೆ. ಲವಲವಿಕೆ ಬಂತು, ಶುಗರ್ ಕಂಟ್ರೋಲಲ್ಲಿದೆ, ಬಿ ಪಿ ಕಂಟ್ರೋಲಲ್ಲಿದೆ. ಮತ್ತು ಒಂಥರ ಖುಷಿಯಾಗತ್ತೆ. ಏನು ಮತ್ತೆ ಇನ್ನೊಂದು ಸತಿ ಬರಬೇಕು ಅಂತ ನನಗೆ ಪ್ರೇರೇಪಣೆ ಆಗಿದ್ದೆ. ಅದಕ್ಕೋಸ್ಕರ ನಾನು ಬರೋದ್ರ ಜೊತೆಗೆ ನಮ್ಮ ಶ್ರೀಮತಿಯವ್ರನ್ನೂ ಕೂಡ ಕರ್ಕೊಂಬಂದೆ. ಅವ್ರು ತಲೆನೋವು ಅಂತ ಇದ್ರು, ಮೈಗ್ರೇನ್ ಇದೆ ಅಂತೇಳಿ. ಸೊ ಇಲ್ಲಿಗೆ ಹೋಗೋಣ, ಇನ್ನೆಲ್ಲೂ ಬೇಡ ತೋರಿಸೋದು, ಇಲ್ಲಿಗೆ ಹೋಗೋಣ, ಸ್ವಾಮೀಜಿ ಇದ್ದಾರೆ, ಅವ್ರ ಆಶೀರ್ವಾದ ಸಿಕ್ಕಿ ಒಳ್ಳೆ ಔಷಧಿಗಳು ಸಿಕ್ಕಿಬಿಟ್ರೆ ಬೇಕಾದಷ್ಟು ನಿನಗೆ ಅಂಥೇಳಿ ಕರ್ಕೊಂಬಂದೆ. ನಿಜಕ್ಕೂ ಕೂಡ ಈ ವಾತಾವರಣ ನೋಡಿದ್ರೆ ಬಹಳ ಖುಷಿಯಾಗತ್ತೆ. ಯಾಕೆಂದರೆ ಇಲ್ಲಿ ಏನು ಹಾಸ್ಪಿಟ್ಲು ವಾತಾವರಣ ಇಲ್ಲ, ಇಲ್ಲಿ ತುಂಬ ಮನೆ ವಾತಾವರಣ ಇದೆ. ಯೋಗವನ ಬೆಟ್ಟದ ಬಗ್ಗೆ ನಾನು ಹೇಳಬೇಕಾದ್ರೆ, ಇಟ್ ಈಸ್ ವೆರಿ ಗುಡ್. ಯಪ್ಪ, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಯಾರಿಗೂ ಕಷ್ಟ, ಸ್ವಾಮೀಜಿ ಅವರು ಗುರುಗಳು ಯಾರೂ ಕಷ್ಟಪಡೋದನ್ನು ಸಹಿಸೋದಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ, ಫಸ್ಟು ಪ್ರಸಾದ ತೊಗೊಳ್ಳಿ, ನಂತರ ಮಿಕ್ಕಿದ್ದ ಕೆಲಸಗಳನ್ನು ಮಾಡ್ಕೊಳ್ಳಿ ಅಂತ ಬೈತಾರೆ ಅವರು. ಫಸ್ಟು ಬಂದ ತಕ್ಷಣ ತಿಂಡಿ ಆಗಿದೆಯಾ ಇಲ್ವಾ ಅದನ್ನು ನೋಡ್ಕೊಳ್ಳಿ ನೀವು ಫಸ್ಟು, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳ್ತಾರೆ. ಹಾಗೆಯೇ ತೋರಿಸ್ಕೊಂಡು ಬಂದ ತಕ್ಷಣ ಊಟ ಮಾಡ್ಕೊಂಡು ಹೋಗಿ ಮನೆಗೆ ಅಂತ ಹೇಳ್ತಾರೆ. ಸೊ ಇಷ್ಟೊಂದು ವ್ಯವಸ್ಥೆಗಳನ್ನು ಈ ಬೆಟ್ಟದಲ್ಲಿ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತವಾದಂಥದ್ದು ಇದು. ಇದು 100 ಕಾಲ ಹೀಗೆ ಬೆಳೀಲಿ, ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಯಾರು ರೋಗಿಗಳಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಒಂದು ವಾಸಿ ಮಾಡಿಕೊಳ್ಳಿ ಅಂತ ನಾನು ಹಾರೈಸ್ತೇನೆ. ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಆಶೀರ್ವಾದವನ್ನು, ಮುಕ್ತ ಆಶೀರ್ವಾದವನ್ನು ನೀಡಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ. ಓ